ಪ್ರಶಾಂತ್ ಶಮಿತಾ ಶೆಟ್ಟಿ ವಿಧಾನಸಭೆ ಚುನಾವಣೆಗೆ ಎಲ್ಲಾ ಪಕ್ಷಗಳು ಭರ್ಜರಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದೆ ಕೈ ಜೋಡೋ ಯಾತ್ರೆ ನಡೆಸುತ್ತಾ ಇದ್ದರೆ ಬಿಜೆಪಿ ಇಂದ ಜನಸಂಕಲ್ಪ ಯಾತ್ರೆ ನಡೆಯತಾ ಇದೆ ರಾಯಚೂರಿಗೆ ಸಿಎಂ ಹಾಗೇನೆ ಮಾಜಿ ಸಿಎಂ ಬಿಎಸ್ವೈ ಆಗಮಿಸಿದ್ದಾರೆ ರಾಯಚೂರಿನ ಗಿಲ್ಲೆ ಸೂಗೂರಿನಲ್ಲಿ ಬೃಹತ್ ಸಮಾವೇಶ ಇನ್ನೇನು ಕೆಲವೇ ನಿಮಿಷದಲ್ಲಿ ಆರಂಭ ಆಗುತ್ತೆ ಸಚಿವ ರಾಮುಲುಗೆ ಸಮಾವೇಶದ ಉಸ್ತುವಾರಿಯನ್ನ ಸಿಎಂ ಕೊಟ್ಟಿದ್ದಾರೆ ವಿವಿಧ ಜಿಲ್ಲೆಗಳಿಂದ ಕಾರ್ಯಕರ್ತರು ಆಗಮಿಸುತ್ತಾ ಇದ್ದಾರೆ 2 ಗಂಟೆಗೆ ಸಂಕಲ್ಪ ಯಾತ್ರೆಗೆ ಚಾಲನೆ ಸಿಗುತ್ತೆ ಈಗ ಆಲ್ರೆಡಿ ಬೇರೆ ಬೇರೆ ಜಿಲ್ಲೆಗಳಿಂದ ಜನನು ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಆಗಮಿಸುತ್ತಾ ಇದ್ದಾರೆ ಎಸ್ಪೆಷಲಿ ಶ್ರೀರಾಮುಲು ಅವರಿಗೆ ಈ ಜವಾಬ್ದಾರಿಯನ್ನ ಸಿಎಂ ಕೊಟ್ಟಿದ್ರು ರೀಸೆಂಟ್ ಆಗಿ ಅವರು ಹೇಳಿದಂತೆ ವಾಲ್ಮೀಕಿ ಸಮುದಾಯಕ್ಕೆ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡಿದ ಮೇಲೆ ಈಗ ನೀವು ಹೇಳಿದ ನಾವು ಕೇಳಿದೀವಲ್ಲ ಈಗ ಈ ಯಾತ್ರೆಗೆ ಹೆಚ್ಚು ಜನ ಸೇರಿಸೋ ಜವಾಬ್ದಾರಿ ನಿಮ್ಮದು ಅಂತ ಖಡಕ್ ಸೂಚನೆಯನ್ನ ಸಿಎಂ ರಾಮುಲು ಅವರಿಗೆ ಕೊಟ್ಟಿದ್ರಂತೆ ಇವತ್ತೊಂದು 50,000 ಕ್ಕೂ ಅಧಿಕ ಜನರನ್ನ ಸೇರಿಸುವಂತ ನಿರೀಕ್ಷೆಗಳಿದೆ ಒಂದಸತಿ ಕಾರ್ಯಕ್ರಮ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಈಗ ಬೇರೆ ಬೇರೆ ಭಾಗಗಳಿಂದ ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ ಸರಿ ಕಾರ್ಯಕ್ರಮ ಆರಂಭ ಆದಾಗ ಎಷ್ಟು ಜನ ಸೇರಿದ್ದಾರೆ ಅನ್ನೋದು ಒಂದು ಲೆಕ್ಕ ಸಿಗುತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಸುವಂತದ್ದು ಮತ್ತು ಬರುವಂತ ದಿನಗಳಲ್ಲಿ ನಾವೇನು ಈ ಕಾರ್ಯಕ್ರಮ ಘೋಷಣೆ ಮಾಡಿದೀವಿ ಅದು ಫಲಾನುಭವಿಗಳಿಗೆ ಸಮರ್ಪಕವಾಗಿ ಮುಟ್ಟೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋದಕ್ಕೆ ಒಂದು ಸಂಕಲ್ಪವನ್ನ ಮಾಡಿ ಜನರ ಕಲ್ಯಾಣ ಕಾರ್ಯಕ್ರಮವನ್ನ ಮುಂದಿಟ್ಟು ನಾವು ಜನ ಆದೇಶವನ್ನ ಪಡೆಯುವಂತ ಈ ಒಂದು ಸಂಕಲ್ಪ ಯಾತ್ರೆ ಏನು ರಾಯಚೂರಿನಿಂದ ಪ್ರಾರಂಭ ಆಗ್ತಾ ಇದೆ ತಾವೇ ನೋಡ್ತೀರಿ ಜನಸಂದಣಿ ಎಷ್ಟು ದೊಡ್ಡದಿದೆ ಜನ ಉತ್ಸವ ಎಷ್ಟು ದೊಡ್ಡದಿದೆ ಇದು ಬರುವಂತ ದಿನಗಳಲ್ಲಿ 2023 ಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತೆ ಕರ್ನಾಟಕದಲ್ಲಿ ಆಡಳಿತ ಚುಕಾಣಿ ಹಿಡಿದು ಜನಪರ ಕೆಲಸ ಮಾಡುವಂತ ಒಂದು ಸಂದೇಶ ಇದೆ ಅಂತ ನಾನು ಭಾವಿಸುತ್ತೇನೆ ನಾವು ಕಳೆದ ತಿಂಗಳನೇ ಮಾಡಬೇಕಾಗಿತ್ತು ಮಳೆ ಬಂದಿದ್ದರಿಂದ ಮುಂದೋಗಿದೆ ಕಾಂಗ್ರೆಸ್ನ ಒಂದು ಜೋಡ ಯಾತ್ರೆಗೂ ಇದಕ್ಕೂ ಸಂಬಂಧ ಇಲ್ಲ ಅವರು ಕಾಂಗ್ರೆಸ್ ಜೋಡ ಯಾತ್ರೆ ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ನಮ್ಮದು ಮಾತ್ರ ನೇರವಾಗಿ ಜನಸಂಪರ್ಕ ಜನಸಂಕಲ್ಪ ಮಾಡುವಂತ ಯಾತ್ರೆ।